ಇದೇ ಆದೇಶ ನನಗೆ ಜರ್ಮನ್ ಬೇಕು. ಸಲೆಂಟಾಗಿದ್ರೆ ವಾಯ್ಸ್ ಕೇಳಿಸುತ್ತೆ, ದಯವಿಟ್ಟು ನಾಟಕದ ಮಧ್ಯೆ ಮಾತಾಡ್ಬೇಡಿ. ಬಹಳಷ್ಟು ಪ್ರಯತ್ನ ಪಟ್ಟು ಪ್ರಾಕ್ಟೀಸ್ ಮಾಡಿ ಬಂದಿದ್ದಾರೆ. ಸೊ ದಯವಿಟ್ಟು ಸೈಲೆಂಟ್ ಆಗಿದ್ರೆ ಎಲ್ಲರೂ ಕೇಳಿಸುತ್ತೆ ಪ್ಲೀಸ್. ಮಕ್ಕಳಿಂದ ಬಂದಿಲ್ಲ ಶಾಲೆಗೆ ಹೋದ್ರು
అదేనో గెళయ ఉంది అవుడు గెళయ అన్న అదేకేనైతే ఇలా అప్పాజి నిమగిదెల్ల తెలియంగిల్ల ఇవత్తు గెళయ ఆడే ఏనో అదన్న ఈ ప్రేమ అదు ఇదు అంత ఈ గెళయ అంటేనన్న ఈ వయసాగ ప్రతి ప్రమాణ సహజ అందువల్ల నాను నిమ్మవ్వను ప్రీతి మాడిన కింద కూర్చు నడిచిన అదూ అప్ప అవును తిండి గ్రామ తల్లిదండ్రుల మగ ಜಿಲೇಬಿಯಾ ನಂಗ ಜೀವನದಾಗ ಒಂದು ಆಸೆ ಐತಿ ಅಲ್ಲ ಸಹಾಯ ಮಾಡ ಪಾಟ್ನೇ ಬೇಕು ಏನದು ಅಂತ ಕರಿಯಾಕೆ ಅಂತದ್ದೇ ಇಲ್ಲಪ್ಪ ನಂಗ ಕುದುರೆ ಮೇಲೆ ಅಡ್ಡಾಡ್ಬೇಕಂತ ಬಹಳ ಆಸೆ ಐತಿ ಅದಕ್ಕೆ ಬಾಬಾ ಕುದುರೆ ತರೋಣ ಏನ್ ಮಾತಾಡಕತ್ತಿದ್ದೀನಿ ಕುದುರೆ ತಗೊಳ್ಳ ಸಣ್ಣ ಮಾತೇನು ನಮ್ಮ ಹೊಲದಂತ ಬರುವಂತ ಆದಾಯ ನಮ್ಮ ಮನೆ ನಡೆಸೋದೇ ಕಷ್ಟ ಆಗೈತಿ ಅಂತದ್ರಂಗೆ ಕುದುರೆ ತಗೊಳ್ಳಿ ಹೇಳಕತ್ತೀವಿ ನೀ ಹೇಳೋದು ಕರೇನೆ ಐತಿಯಪ್ಪ ಆದ್ರ ನಮ್ ಕುದುರೆ ಮೇಲೆ ಹತ್ತಬೇಕು ಮೆರಿಬೇಕಂತ ಬಹಳ ಆಸೆ ಐತಿ ನಮ್ ಕಷ್ಟ ನಮ್ಗೆ ಅರ್ಥ ಆಗಲ್ಲ ಬಿಡು ಅಲ್ಲೇ ಇಲ್ಲಿ ತಿರುಗಾಡೋದು ತಿಂದ ಬಂದು ಮಲಗೋದು ಬರೀ ಇಷ್ಟ ಆಗ್ತೀನಿ ಜೀವನ ಅಮಾಸಿಗೆ ಹುಣ್ಣಿಮೆ ಹೊಲಕ್ ಬರ್ತಿದ್ದಿ ಕೈ ಸಿಗಲಾರ್ದ ಹಸಿ ಕಾಣ್ತಿದ್ದಿ ತಡಿ ತಡಿ ಮುಂದ ಪರಿಸ್ಥಿತಿ ನೋಡಿ ವಿಚಾರ ಮಾಡೋಣ ಏನಿಲ್ವೋ ಹಿಂಗೆ ಹೊರಟಿದ್ನಿ ನೀನೇನು
ಅದಕ್ಕ ನಿನ್ ಕಡೆ ಬನ್ನಿ. ಹೌದು ಅಂತ ಯೋಚನೆ ಮಾಡಕತ್ತಿ? ಏನನ್ ಗೊತ್ತೀಗ ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಇಲ್ಲಿ ಹೇಳೋ ಮಾರಯ್ಯ, ಅದನ್ನ ಹೆಂಗ್ ಹೇಳುವಪ್ಪ? ನೋಡು, ನಮ್ಮ ಹೊರಗೆ ಬರುವಂತ ಆದಾಯ ನಮ್ ಮನಿ ನಡೆಸೋದೆ ಕಷ್ಟ ಆಗಿದೆ. ಅಂತದ್ರಾಗ ನನ್ ಮಗ ಉದುರು ತಗೋದಕ್ ಕೇಳಕತ್ತ, ನನಗ ಚಿಕ್ಕ ತೋಟೋದಾಗೈತೆ ನಾರಯ್ಯ. ನೋಡು, ಕಷ್ಟ ಅನ್ನೋದು ಎಲ್ಲಿಗೂ ಇರ್ತದೆ. ಹಾಗಂತ ಮಕ್ಕಳಾಗೆ ನಾ ಪೂರೈಸ್ಬೇಕಾಗುತ್ತಾ? ನೀನಾದ್ರೂ ನಾನು ಅರ್ಥ ಮಾಡ್ಕೊತೇನೆ. ನೀನು ಅವನಂಗೆ ಮಾತಾಡ್ತಾ ಮಾರಯ್ಯ, ಇದ್ರಾಗ ಅರ್ಥ ಮಾಡ್ಕೊಳ್ಳೋದೇನೈತಿ? ಸರಿ ಮಗ, ಅವ್ನು ದಾಸಿ ಪಟ್ಟಾನ, ರೊಕ್ಕದ ಬಗ್ಗೆ ಏನು ಚಿಂತೆ ಮಾಡ್ಬೇಡ. ಅದನ್ನ ನಾನ್ ನೋಡ್ಕೋತೀನಿ, ಅವಸರ ಏನಿಲ್ಲ. ರೊಕ್ಕ ಆದಾಗ ಕೊಡಂತೆ ತಗೋ. ಸರಿ ಸರಿ, ನಾ ಇದ್ರ ಬಗ್ಗೆ ಯಾರ ಹತ್ರ ವಿಚಾರಿಸ್ತೇನೆ. ನಡಿ ಹೋಗು. ಕುದುರೆ ತಂದಾರ ಇವರು, ಕುದುರೆ ತಂದಾರ ಶ್ವೇತವರ್ಣದ ಸುಂದರ ಕುದುರೆ ತಂದಾರ, ಶ್ವೇತವರ್ಣದ ಸುಂದರ ಕುದುರೆ ತಂದಾರ, ನಾಗಾಲೋಟದಿ ಓಡುವ ಕುದುರೆ ತಂದಾರ, ನಾಗಾಲೋಟದಿ ಓಡುವ ಕುದುರೆ ತಂದಾರ, ಉಲುಲೆ 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 ಲೇಲಾರೆ 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 ಲೇಲಾರೆ. ಏ ಮಗ ಪ್ರದೀಪ, ಬಾಯಿಲಿ, ನಿಂಗೆ ಏನ್ ತಂದೆ ನೋಡು. ಬಬಲ್ ಗಮ್
ಹೌದಪ್ಪ, ಅವ ಹೇಳೋದು ಖರೆ ಐತಿ. ಯಾಕಂದ್ರ ನೀ ಕುದುರೆ ತಗೊಂಡ್ ತಿರುಗಾಡೋದು ಈ ಊರಿನ ಜನಕ್ಕ ಸುತ್ತ ರಾಮ್ ಆಗಂಗಿಲ್ಲ. ಅದಕ್ಕ ನಾ ಏನ್ ಹೇಳ್ತಂದ್ರ ಈ ಕುದುರೆನ ಇವತ್ತ ಮಾರನು, ಇಲ್ಲ ಅಂದ್ರ ಅವ ಹೇಳದಂಗ ಮುಂದ ಏನೋ ಒಂದು ಕಾದೈತಿ. Oh,
ಸಾಧ್ಯ ಅಂತ ಇವತ್ತು ಇವರ ಜೀವವನ್ನ ಹೀರ್ತಿದ್ದಾರೆ ಸ್ವಾಮಿ, ಹೀರ್ತಿದ್ದಾರೆ. ಇವ್ರ ಮೇಲೆ ಪೊಲೀಸ್ ಕೇಸ್ ಆಗಿಲ್ವಾ? ಅಟ್ರಾಸಿಟಿ ಕೇಸ್ ಮೇಲೆ ಇವ್ರಗಳನ್ನ ಜೈಲಿಗೂ ಹಾಕಿದ್ರು, ಆದ್ರೆ ಹೋದ ಪ್ರಾಣ ವಾಪಸ್ ಬರ್ಲಿಲ್ಲ ಸ್ವಾಮಿ. ಇದಕ್ಕೆಲ್ಲ ಕೊನೆ ನಡೆಯಲ್ವಾ? ಎಲ್ಲಿವರೆಗೂ ನಮ್ಮವರೆಲ್ಲ ಒಗ್ಗಟ್ಟಾಗುವುದಿಲ್ಲವೋ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದಿಲ್ಲವೋ, ಅಲ್ಲಿವರೆಗೂ ಇಂತಹ ಅಟ್ಟಾಸ ನಿಲ್ಲುವುದಿಲ್ಲ. ಇವತ್ತು ಈ ಒಂದು ಕುಟುಂಬಕ್ಕೆ ಆದಂತ ಅನ್ಯಾಯ ನಾಳೆ ಹತ್ತು ಕುಟುಂಬಗಳಿಗೆ, ಹತ್ತು ನೂರಾಗಿ, ನೂರು ಸಾವಿರವಾಗಿ, ಸಾವಿರ ಲಕ್ಷವಾಗಿ, ಲಕ್ಷ ಕೋಟಿ ಕುಟುಂಬಗಳು ಬೀದಿ ಬರ್ತವೆ. ಎಚ್ಚರ, ಎಚ್ಚರ, ಎಚ್ಚರ.